ಹಲೋ ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2021 ಆಕ್ಷನ್ ಕಂಪ್ಲೀಟ್ ಆಗಿದೆ ಅನ್ಬೋದು. RCB ಟೀಮ್ಗಂತೂ ಘಟಾನುಘಟಿ ಪ್ಲೇಯರ್ಸ್ಗಳು ಬಂದಿದ್ದಾರೆ ಅನ್ಬೋದು. ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ತುಂಬಾ ಕುತೂಹಲ ನಡೆಸುತ್ತೆ ಅನ್ಬೋದು. RCB ಇಂಟೆಂಟ್ ನೋಡ್ತಾ ಇರ್ತಾರೆ, ಅವರವರ ಪ್ಲೇಯರ್ಸು ಈ ಗ್ಲೋಬಲ್ ಆಗಿ ಹೇಗೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತ. ಆಕ್ಷನಲ್ಲಿ ಸಖತ್ತಾಗಿ ಡನ್ ಮಾಡಿದ್ರು, ಯಾವ್ಯಾವ ಸ್ಲಾಟ್ಸ್ ಎಲ್ಲ ಗ್ಯಾಪ್ ಇತ್ತು ಅದನ್ನೆಲ್ಲ RCB ಕಂಪ್ಲೀಟ್ ಆಗಿ ಫಿಲ್ ಮಾಡಿದ್ದಾರೆ ಅನ್ಬೋದು. 100% ಟೀಮು ಚೆನ್ನಾಗಿದೆ ಈ ವರ್ಷ, ಆದರೆ ಪ್ಲೇಯರ್ಸ್ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮೈಕ್ ಹಸನ್ನು ಸೈಮನ್ ಕೆಡೇಜು ಪ್ಲ್ಯಾನ್ ಮಾಡ್ಕೊಂಡು ಆಕ್ಷನ್ನ ಸಕ್ಸಸ್ಫುಲ್ ಮಾಡಿದ್ದಾರೆ ಅನ್ಬೋದು. ಸೂಪರ್ ಆಗಿರೋ ಪ್ಲೇಯರ್ಸ್ನೂ ಪರ್ಚೇಸ್ ಮಾಡಿದ್ದಾರೆ ಗುರು, ಸೂಪರ್ ಅಲ್ಲ RCB ಪ್ಲೇಯರ್ಸು. RCB 2021 ಕಪ್ ಆಡೋದ್ರಲ್ಲಿ ಡೌಟೇ ಇಲ್ಲ ಗುರು. ಮೇನ್ ಒಂದು ಬಿಗ್ ಚೇಂಜಸ್ಗಳನ್ನು ಮಾಡಿದ್ದಾರೆ ಅನ್ಬೋದು. ಸ್ಟಾರ್ಟಿಂಗಲ್ಲಿ 10 ಪ್ಲೇಯರ್ಗಳನ್ನ ಬಿಟ್ಟರು, ಇವಾಗ ಒಳ್ಳೊಳ್ಳೆ ಪ್ಲೇಯರ್ಗಳು ಕಮ್ಬ್ಯಾಕ್ ಮಾಡಿದ್ದಾರೆ ಅನ್ಬೋದು. ಅದರ ಜೊತೆಗೆ ನಮ್ಮ ಸಂಜಯ್ ಬಂಗಾರ್ ಸರ್ ಕೂಡ ನಮ್ಮ ಟೀಮ್ಗೆ ಒಂದು ಬ್ಯಾಟಿಂಗ್ ಕೋಚ್ ಆಗಿ ಬಂದಿರೋದು ತುಂಬಾ ಇಂಪ್ಯಾಕ್ಟ್ ಬೀರುತ್ತೆ ಅನ್ಬೋದು. ನಮ್ಮ ಫಾರಿನ್ ಪ್ಲೇಯರ್ಸು ಪ್ರೆಸೆಂಟ್ಲಿ ಏನನ್ನೆಲ್ಲ ಮಾಡ್ತಿದ್ದಾರೆ ಗ್ಲೋಬಲಿ. ಇವತ್ತು ನ್ಯೂಜಿಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ನಡೀತು ಅನ್ಬೋದು. ನಮ್ಮ ಫಾರಿನ್ ಪ್ಲೇಯರ್ಸ್ ಅಂದರೆ 6 ಜನ ಫಾರಿನ್ ಪ್ಲೇಯರ್ಸು ಆ ಮ್ಯಾಚಲ್ಲಿ ಇದ್ದರು, ಏನೇನೆಲ್ಲ ಪರ್ಫಾರ್ಮೆನ್ಸ್ ಕೊಟ್ಟರು, ಯಾರು ಗೆದ್ದರು ಯಾರು ಸೋತರು, ಒಂದು ಕಡೆ ಆದರೆ ನಮ್ಮ ಪ್ಲೇಯರ್ಸು ಎಷ್ಟು ಜನ ಆಡಿದ್ರು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದರಲ್ಲಿ ಒಂದು ಶೋರ್ ಶಾಟ್ ಪ್ಲೇಯರ್ಸ್ ಇದ್ದಾರೆ ಅಂತ ನಮಗೆ ಒಂದು ಕಾನ್ಫಿಡೆಂಟ್ ಬೂಸ್ಟರ್ ಬಂದಿದೆ. ಪರ್ಫಾರ್ಮೆನ್ಸ್ ವೈಸ್ ತುಂಬ ಕಳಪೆ ಆದರೆ ಓಕೆ, ನ್ಯಾಷನಲ್ ಟೀಮ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಖುಷಿ ಇರುತ್ತೆ. ವಿರಾಟ್ ಕೊಹ್ಲಿ ಮತ್ತು ಎಬಿ ಡಿಲರ್ಸ್ಗೆ ಒಂದು ರಿಲ್ಯಾಕ್ಸ್ ಅನ್ಬೋದು. ಎಲ್ಲ ಪ್ಲೇಯರ್ಸ್ಗಳು ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ, ಅಂದರೆ ಅವರವರ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ RCBಗೆ. ಯಾವ 6 ಜನ ಪ್ಲೇಯರ್ಸು ನ್ಯೂಜಿಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಇವತ್ತಿನ ಮ್ಯಾಚಲ್ಲಿ ಇದ್ರು ನೋಡವರೆ, ಜಾಸ್ ಫಿಲಿಫೈ ಡೆಬ್ಯೂ ಮಾಡಿದ್ರು ಅನ್ಬೋದು, ಸೂಪರ್ ಆಗಿ ಡೆಬ್ಯೂ ಮಾಡಿದ್ರು. ಆ್ಯಡಮ್ ಜಾಂಪ, ಮ್ಯಾಕ್ಸ್ವೆಲ್, ಕೈಲ್ ಜಿಮಿಸನ್, ರಿಚರ್ಡ್ಸನ್, ಡ್ಯಾನಿಯಲ್ ಸ್ಯಾಮ್ಸ್ ಇದ್ರು ಅನ್ಬೋದು ಪ್ರಮುಖ RCB ಫಾರಿನ್ ಪ್ಲೇಯರ್ಸ್ ಆಗಿದ್ದಾರೆ ಗುರು. ಮ್ಯಾಚ್ ಕಡೆಗೆ ನೋಡಿದರೆ ನ್ಯೂಜಿಲೆಂಡ್ ಒಂದು ಈಸಿ ವಿನ್ ಅನ್ಸುತ್ತೆ, ಚೆನ್ನಾಗಿ ಆಡಿದ್ರು ನ್ಯೂಜಿಲೆಂಡ್ ಕಡೆ. ಒಬ್ಬ ಬ್ಯಾಟ್ಸ್ಮನ್ ಬಂದು 99 ರನ್ಸ್ನ ಹೊಡೆದ್ರು. ಆಸ್ಟ್ರೇಲಿಯಾ ಸೋಲ್ತು, ನಮ್ಮ ಪ್ಲೇಯರ್ಸು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ ಅನ್ಬೋದು. ಡ್ಯಾನಿಯಲ್ ಸ್ಯಾಮ್ಸ್ ಚೆನ್ನಾಗಿ ಒಂದು ಬೌಲಿಂಗ್ನ ಓಪನ್ ಮಾಡಿದ್ರು, 2 ವಿಕೆಟ್ನ ಪಡೆದ್ರು ಗುರು. ಅದಾದಮೇಲೆ ಮ್ಯಾಕ್ಸ್ವೆಲ್ ಅಷ್ಟಕ್ಕೆ ಒಂದು ಹೇಳ್ಕೊಳೋ ಪರ್ಫಾರ್ಮೆನ್ಸ್ ಏನೂ ಇಲ್ಲ, 10 ರನ್ನು ಕೂಡ ಹೊಡೆದಿಲ್ಲ. ಕೈಲ್ ಜಿಮ್ಸನ್ನು ಅಷ್ಟೇ, 30 ರನ್ ಹೊಡೆಸ್ಕೊಂಡು 1 ವಿಕೆಟ್ನ ಪಡೆದ್ರು ಅಷ್ಟೇ. ನಮ್ಮ ಆ್ಯಡಮ್ ಜಾಂಪ ಡೆಬ್ಯೂ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟರು ಅನ್ಬೋದು ಆ್ಯಡಮ್ ಜಾಂಪ. ಆ್ಯಡಮ್ ಜಾಂಪ ಆದಮೇಲೆ ಇನ್ಯಾರಿದ್ರು, ರಿಚರ್ಡ್ಸನ್ನು ಒಂದು ಟ್ರಾಟಲೇ ಇರಲಿಲ್ಲ ಅನ್ಬೋದು. ಅದನ್ನು ಬಿಟ್ಟರೆ ಆ್ಯಡಮ್ ಜಾಂಪನ್ನು ಕೂಡ ಒಂದು ಪರ್ಫಾರ್ಮೆನ್ಸ್ ತುಂಬ ಕಳಪೆ ಇತ್ತು. ಆದರೂ ಹೋಪ್ ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ ಆಡ್ತಾರೆ ನಮ್ಮ RCB ಆಟಗಾರರು. ಗ್ಲೋಬಲಲ್ಲಿ ಏನು ಮಾಡ್ತಿದ್ದಾರೆ RCB ಆಟಗಾರರು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಹೋಪ್ ಎಲ್ಲರೂ ಚೆನ್ನಾಗಿ ಆಡೋರೆ, ಆದರೆ ಇವತ್ತು ಒಂದು ಡೇ ಬ್ಯಾಡ್ ಡೇ ಆಗಿದೆ, ನೆಕ್ಸ್ಟ್ ಫೀನಿಕ್ಸ್ ಆಗಿ ಎದೊಳ್ತಾರೆ ಅನ್ಬೋದು. ಇದಾಗಿದೆ RCB ಈ ವರ್ಷ ಕಟ್ಟಿರುವ ಟೀಮು, ಸಕ್ಕದಾಗಿದೆ. ಫಾರಿನ್ ಪ್ಲೇಯರ್ಸ್ ಅಂತೂ ಸೂಪರ್ ಆಗಿದ್ದಾರೆ, ಎಲ್ಲರೂ ಶೋರ್ ಶಾಟ್ ಪ್ಲೇಯರ್ಸ್ನ ತೊಗೊಂಡಿದ್ದಾರೆ ಅನ್ಬೋದು ಗುರು. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನಾಗಿ ಪ್ರತಿಯೊಂದು ಇನ್ಫಾರ್ಮೇಷನು ಟೆಲಿಗ್ರಾಮಲ್ಲೂ ಕೂಡ ಲಭ್ಯವಿರುತ್ತದೆ. ಫಾಸ್ಟಾಗಿ ನಾನು ನಿಮಗೆ ನ್ಯೂಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಬೇಗ ಜಾಯ್ನಾಗಿ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ಸ್ ಅನ್ಬೋದು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅಂದರೆ ಯಾವಾಗಲೂ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಪ್ಪ. ಲೈಕು ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವೀಡಿಯೋಗೂ ಇದೇ ಥರ ಸಪೋರ್ಟ್.